ಟೂರಿಸ್ಟ್ ಗೆ ಹಾಟ್ ಸ್ಪಾಟ್ ಆಗಿರುವಂತ ಫ್ರೀಡಂ ಪಾರ್ಕ್ ನಲ್ಲೂ ಕೂಡ ಇದೇ ರೀತಿಯಾದಂತ ಅವಾಂತರ ಎಸ್ ಸಾವಿರಾರು ಜನ ಇಲ್ಲಿ ಬಂದು ಪ್ರತಿಭಟನೆ ನಡೆಸುತ್ತಾರೆ ಸಾವಿರಾರು ಜನ ಪ್ರತಿಭಟನೆ ನಡೆಸುವ ಜಾಗದಲ್ಲಿ ಈ ಒಂದು ಅಪಾಯ ಇದೆ ಡಿವೈಡರ್ ಮಧ್ಯೆ ಇರೋ ವಿದ್ಯುತ್ ಕಂಬಗಳಲ್ಲಿ ಡ್ಯಾಮೇಜ್ ಆಗಿದೆ ಡಿವೈಡರ್ ಮಧ್ಯೆ ಇರುವಂತ ವಿದ್ಯುತ್ ಕಂಬಗಳಲ್ಲಿ ಡ್ಯಾಮೇಜ್ ಆಗಿದೆ ಇಲ್ಲಿ ಸಾಕಷ್ಟು ಜನ ಬಂದು ಪ್ರತಿಭಟನೆ ಮಾಡುತ್ತಿರ್ತಾರೆ ಜನ ಕೂಡ ಓಡಾಡುತ್ತಿದ್ದಾರೆ ವಿಸ್ತಾರ ನ್ಯೂಸ್ ರಿಯಾಲಿಟಿ ಚೆಕ್ ನಲ್ಲಿ ಬೆಸ್ಕಾಂ ನಿರ್ಲಕ್ಷ್ಯ ಅನಾವರಣ ಆಗಿದೆ ಟೇಪ್ ಸುತ್ತಿ ಹಲವು ವರ್ಷ ಆಗಿರೋದ್ರಿಂದ ವೈರ್ ಡ್ಯಾಮೇಜ್ ಆಗಿದೆ ಆ ಟೇಪ್ ಸುತ್ತಿನೇ ಸುಮಾರು ವರ್ಷಗಳಾಗಿದೆ ಇದರಿಂದ ವೈರ್ ಕೂಡ ಡ್ಯಾಮೇಜ್ ಆಗಿದೆ ಕಂಬದ ಸುತ್ತ ರಕ್ಷಣಾ ಬೇಲಿ ಹಾಕದೆ ಹಾಗೆ ಬಿಟ್ಟಿದ್ದಾರೆ ಬೆಸ್ಕಾಂ ಅಧಿಕಾರಿಗಳು ಪ್ರತಿಭಟನೆಗೆ ಬರೋ ಜನರು ಇಲ್ಲೇ ಕುಳಿತುಕೊಳ್ಳುತ್ತಾರೆ ಓಡಾಡುತ್ತಾರೆ ಆದರೂ ಇತ್ತ ಗಮನೆ ಹರಿಸದೆ ಮೌನವಾಗಿದ್ದಾರೆ ಬೆಸ್ಕಾಂ ಸಿಬ್ಬಂದಿಗಳು ನೀವು ನೋಡ್ತಾ ಇದ್ದೀರಾ ಆ ದೃಶ್ಯಾವಳಿಗಳನ್ನು ಸಾವಿರಾರು ಜನ ಪ್ರತಿಭಟನೆ ಮಾಡುತ್ತಾರೆ ನ್ಯಾಯಕ್ಕಾಗಿಲೂ ಬಂದು ಪ್ರತಿಭಟನೆನ ಮಾಡುತ್ತಾರೆ ಈ ಒಂದು ಪರಿಸ್ಥಿತಿಯಲ್ಲಿ ಇದೆ ಇದು ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ ಬನ್ನಿ ನೋಡೋಣ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಬೆಸ್ಕಾಂ ನಿರ್ಲಕ್ಷ್ಯಕ್ಕೆ ತಾಯಿ ಮಗಳು ಬಲಿಯಾಗಿದ್ದಾರೆ ಸದ್ಯ ಈ ನೆಲೆಯಲ್ಲಿ ವಿಸ್ತಾರ ನ್ಯೂಸ್ ಬೆಂಗಳೂರಿನಲ್ಲಿ ಯಾವೆಲ್ಲ ಏರಿಯಾಗಳಲ್ಲಿ ಬೆಸ್ಕಾಂ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದೆ ಇದರಿಂದ ಅಮಾಯಕರ ಜೀವಗಳಿಗೆ ಯಾವ ರೀತಿ ಒಂದು ಅಪಾಯ ಕಾದಿದೆ ಅನ್ನೋದನ್ನ ರಿಯಾಲಿಟಿ ಚೆಕ್ ಮೂಲಕ ಬಯಲು ಮಾಡೋಕೆ ಹೊರಟಿದೆ ನಾನೀಗ ಫ್ರೀಡಂ ಪಾರ್ಕ್ನ ಬಳಿಯಲ್ಲಿದ್ದೇನೆ ಈಗ ನಮ್ಮ ಕ್ಯಾಮ್ರಾಮನ್ ನಿಮಗೆ ತೋರಿಸ್ತಾ ಹೋಗ್ತಾರೆ ಈಗ ನೀವು ಗಮನಿಸ್ತಾ ಇರ್ಬೋದು ಈ ಒಂದು ವಿದ್ಯುತ್ ಕಂಬ ಏನಿದೆ ಇದನ್ನು ರಸ್ತೆಯ ಒಂದು ಮಧ್ಯಭಾಗದಲ್ಲಿ ಇರತಕ್ಕಂಥ ಡಿವೈಡರ್ನ ಮೇಲೆ ಹಾಕಿದ್ದಾರೆ ಆದರೆ ಇದರ ವೈರ್ಗಳನ್ನು ನೀವು ಗಮನಿಸ್ಬೋದು ತೆರೆದುಕೊಂಡ ರೀತಿಯಲ್ಲಿ ಇರುವಂಥದ್ದು ಇನ್ನು ಮೇಲೆ ನೋಡ್ಬೋದು ಸೂಕ್ಷ್ಮವಾಗಿ ಗಮನಿಸಿದಾಗ ಒಂದು ಕಡ್ಡಿಯನ್ನು ಕೂಡ ಸಪೋರ್ಟ್ಗೆ ಕೊಟ್ಟು ಆ ಟೇಪನ್ನು ಹಾಕಿದ್ದಾರೆ ಆದರೆ ಆ ಒಂದು ಜಾಗದಲ್ಲಿ ಏನು ವೈರ್ಗಳನ್ನು ಓಪನ್ ಬಿಟ್ಟಿರ್ತಕ್ಕಂಥದ್ದು ಅದೆರಡು ವೈರನ್ನು ಕನೆಕ್ಟ್ ಮಾಡಿದ್ರೆ ಏನು ಲೈಟ್ಗಳು ಆನ್ ಆಗುತ್ತೆ ಆದರೆ ಈ ರೀತಿ ಓಪನ್ ಕಂಬವನ್ನು ಬಿಟ್ಟಿರೋದ್ರಿಂದ ಸಾಕಷ್ಟು ಜನರು ಫ್ರೀಡಂ ಪಾರ್ಕ್ಗೆ ಪ್ರತಿಭಟನೆಗೆ ಅಂತ ಬರ್ತಾ ಇರ್ತಾರೆ ಅಂಥ ಸಮಯದಲ್ಲಿ ಜನರು ಈ ಒಂದು ಕಂಬಗಳ ಬಳಿಯಲ್ಲಿ ಓಡಾಡಿದಾಗ ವಿದ್ಯುತ್ ಪ್ರವಹಿಸಿ ಅಪಾಯ ಎದುರಾಗುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂಥದ್ದು ಇನ್ನು ಮೀಟರ್ ಬಾಕ್ಸನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು ಈ ಒಂದು ಮೀಟರ್ ಬಾಕ್ಸ್ನ ಹಾಕಿದ್ದಾರೆ ಆದರೆ ಅದರ ಸುತ್ತ ಇರತಕ್ಕಂಥ ಒಂದು ರಕ್ಷಣಾ ಕವಚ ಏನಿದೆ ಆ ಒಂದು ಡಬ್ಬ ಅದರ ಮೇಲ್ಭಾಗದ ಗಾಜ್ ಕೂಡ ಒಡೆದೋಗಿದೆ ಇನ್ನು ಒಳಗಿರ್ತಕ್ಕಂಥ ಮೀಟರ್ ಕೂಡ ಡಿವೈಸರ್ನಿಂದ ಕೆಳಗೆ ಕಳ್ಕೊಂಡು ಬಿದ್ದಿರ್ತಕ್ಕಂಥದ್ದು ಇದೆಲ್ಲ ಕೂಡ ಅಪಾಯಕ್ಕೆ ಆಹ್ವಾನ ನೀಡ್ತಾ ಇದೆ ಆದರೆ ಈ ಒಂದು ಫ್ರೀಡಂ ಪಾರ್ಕ್ ಅಂದ ತಕ್ಷಣ ಒಂದಿಲ್ಲೊಂದು ಪ್ರತಿಭಟನೆಗಳು ನಡೀತಾ ಇರುತ್ತೆ ಸದಾ ಜನರು ಕೂಡ ಓಡಾಡ್ತಾ ಇರ್ತಾರೆ ಆದರೆ ಈ ಒಂದು ಜಾಗದಲ್ಲಿ ಈ ರೀತಿ ಸುರಕ್ಷತಾ ಕ್ರಮವನ್ನು ವಹಿಸ್ತೇ ವೈರ್ಗಳನ್ನು ಬೇಕಾಬಿಟ್ಟಿಯಾಗಿ ಬಿಟ್ಟಿರೋದು ಅಪಾಯಕ್ಕೆ ಆಹ್ವಾನವನ್ನು ಕೊಡ್ತಾ ಇದೆ ಇನ್ನು ಇದರ ಪಕ್ಕದಲ್ಲೇ ಇರತಕ್ಕಂಥ ಫುಟ್ಪಾತ್ ಮೇಲೆ ಕೂಡ ನೀವು ಗಮನಿಸ್ಬೋದು ಅಲ್ಲಿ ಒಂದು ಹೈ ವೋಲ್ಟೇಜ್ ಆಗಿರ್ತಕ್ಕಂಥ ಟ್ರಾನ್ಸ್ಫಾರ್ಮರನ್ನು ಬೆಸ್ಕಾಂ ಅಳವಡಿಕೆ ಮಾಡಿದೆ ಆದರೆ ಅದರ ಸುತ್ತ ಯಾವುದೇ ರೀತಿಯ ರಕ್ಷಣಾ ಬೇಲಿಯನ್ನು ಬೆಸ್ಕಾಂ ಅಧಿಕಾರಿಗಳು ಹಾಕಿಲ್ಲ ಇದನ್ನು ನೀವು ಗಮನಿಸ್ತಾ ಇದ್ದೀರಲ್ಲ ಈ ಒಂದು ಟ್ರಾನ್ಸ್ಫಾರ್ಮರು ಸುಮಾರು 11,000 ವೋಲ್ಟಷ್ಟು ವಿದ್ಯುತ್ತನ್ನು ಪ್ರೊಡ್ಯೂಸ್ ಮಾಡುತ್ತೆ ಅಷ್ಟು ವೋಲ್ಟ್ ಇರತಕ್ಕಂಥ ಒಂದು ಕಂಬವನ್ನು ಫುಟ್ಪಾತ್ ಮೇಲೆ ಹಾಕಿದ್ದಾರೆ ಟ್ರಾನ್ಸ್ಫಾರ್ಮರ್ ಅಲ್ಲ ಆದರೆ ಆ ಟ್ರಾನ್ಸ್ಫಾರ್ಮರ್ ಸುತ್ತ ಇರಬೇಕಾದಂಥ ರಕ್ಷಣಾ ಬೇಲಿಯನ್ನು ಮಾತ್ರ ಹಾಕದೆ ಹಾಗೆ ಬಿಟ್ಟಿರ್ತಕ್ಕಂಥದ್ದು ಇದು ಒಂದು ರೀತಿಯಲ್ಲಿ ಆ ಫುಟ್ಪಾತ್ ಮೇಲೆ ಓಡಾಡ್ತಕ್ಕಂಥ ಪಾದಾಚಾರಿಗಳಿಗಿರ್ಬೋದು ಅಥವಾ ಫ್ರೀಡಂ ಪಾರ್ಕ್ಗೆ ಬರ್ತಕ್ಕಂಥ ಜನರಿಗಿರ್ಬೋದು ಒಂದು ಅಪಾಯವನ್ನು ತಂದೊಡ್ಡುವ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ಇನ್ನು ಆ ಒಂದು ಟ್ರಾನ್ಸ್ಫಾರ್ಮರ್ನ ಪಕ್ಕದಲ್ಲೇ ಓಪನ್ ಆಗಿ ಒಂದು ಮತ್ತೊಂದು ಟ್ರಾನ್ಸ್ಫಾರ್ಮರ್ ಕೂಡ ಇಲ್ಲಿ ಅಳವಡಿಕೆ ಆಗಿದೆ ಅದು ಕೂಡ 11,000 ವೋಲ್ಟಷ್ಟು ಏನು ವಿದ್ಯುತ್ ಪ್ರವಹಿಸ್ತದೆ ಅಂತ ಅದರ ಮೇಲೆನೇ ಒಂದು ಉಲ್ಲೇಖವನ್ನು ಕೂಡ ಮಾಡಿದ್ದಾರೆ ಆದರೆ ಈ ರೀತಿ ಇರತಕ್ಕಂಥ ಒಂದು ಹೈ ಪವರ್ ಇರತಕ್ಕಂಥ ಡೇಂಜರ್ ಏನು ಟ್ರಾನ್ಸ್ಫಾರ್ಮರನ್ನು ಫುಟ್ಪಾತ್ನ ಮೇಲೆ ಯಾವುದೇ ಒಂದು ರಕ್ಷಣಾ ಬೇಲಿಯನ್ನು ಹಾಕ್ತಿ ಅಳವಡಿಕೆ ಮಾಡಿರ್ತಕ್ಕಂಥದ್ದು ಅಪಾಯಕ್ಕೆ ಒಂದು ಆಹ್ವಾನವನ್ನು ನೀಡ್ತಾ ಇದೆ ಸದ್ಯ ಬೆಸ್ಕಾಂ ಅಧಿಕಾರಿಗಳು ಈ ರೀತಿಯ ಒಂದು ಚಿಕ್ಕ ಪುಟ್ಟ ಸಮಸ್ಯೆಗಳನ್ನ ಇಟ್ಕೊಂಡು ಅಂದರೆ ಆ ಒಂದು ಸಮಸ್ಯೆಗಳನ್ನ ಗಮನಿಸ್ತೇನೆ ದೊಡ್ಡದಾಗಿ ಅನಾಹುತಗಳಿಗೆ ಒಂದು ಎಡೆ ಮಾಡಿಕೊಡ್ತಿದ್ದಾರೆ ಅನ್ನೋ ಪ್ರಶ್ನೆ ಕೂಡ ಈ ಎಲ್ಲ ದೃಶ್ಯಗಳನ್ನು ಗಮನಿಸಿದಾಗ ನಮಗೆ ಕಂಡು ಬರ್ತಾ ಇದೆ ಸದ್ಯ ಬೆಸ್ಕಾಂ ಅಧಿಕಾರಿಗಳು ಇನ್ನು ಮುಂದಾದರೂ ಎಚ್ಚೆತ್ಕೊಂಡು ಈ ರೀತಿಯ ಸಮಸ್ಯೆಗಳಿರತಕ್ಕಂಥ ಜಾಗಗಳಲ್ಲಿ ಪರಿಶೀಲನೆ ಮಾಡಿ ವೈರ್ಗಳು ಡ್ಯಾಮೇಜ್ ಆಗಿದೆಯಾ ಅಥವಾ ಅಲ್ಲಿ ವಿದ್ಯುತ್ನಿಂದ ಏನಾದರೂ ಸಮಸ್ಯೆಗಳು ಆಗೋ ಸಾಧ್ಯತೆಗಳಿದೆಯಾ ಅನ್ನೋದನ್ನು ಪರಿಶೀಲನೆ ನಡೆಸಿ ಆ ಅಮಾಯಕರ ಜೀವಗಳು ಬಳಿಯಾಗೋದನ್ನು ಇನ್ನಾದರೂ ತಡೆಗಟ್ಟುತ್ತಾ ಅನ್ನೋದನ್ನು ಕಾದು ನೋಡಬೇಕಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಶಾಂತಮೂರ್ತಿ, ವಿಸ್ತಾರ ನ್ಯೂಸ್, ಬೆಂಗಳೂರು. ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.